ನಮಸ್ಕಾರ. ನಾನೀಗ ನಿಮಗೆ 13 ಮತ್ತು 14th ಆಕ್ಟಿವಿಟಿನ ತರಗತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೇನೆ. ನೌ ಐ ವಿಲ್ ಶೋ ಯು ಹೌ ಟು ಡೂ ದ 13th ಅಂಡ್ 14th ಆಕ್ಟಿವಿಟಿ ಇನ್ ದ ಕ್ಲಾಸ್ ರೂಮ್. ಇಲ್ಲಿ ಬರೋ ಅಷ್ಟರಿಗೆ ಮಕ್ಕಳು ಲೆಟರ್ ಅನ್ನ, ಸೈಟ್ ವರ್ಡ್ ಅನ್ನ ಮತ್ತೆ ವರ್ಡ್ಸ್ ಗಳನ್ನ ಬಿಡಿ ಬಿಡಿಯಾಗಿ ಕಲ್ತಿರ್ತಾರೆ. ಆ ಬಿಡಿ ಬಿಡಿಯಾಗಿ ಕಲ್ತಿರ್ತಕ್ಕಂಥದ್ದನ್ನ ಇಲ್ಲಿ ಮಕ್ಕಳು ಹೊಂದಿಸ್ಕೊಂಡು ವಾಕ್ಯದ ರೂಪದಲ್ಲಿ ಅಂದ್ರೆ ಸೆಂಟೆನ್ಸ್ ರೀಡಿಂಗ್ ಅನ್ನ ಮಾಡ್ತಾರೆ. ಆ ಸೆಂಟೆನ್ಸ್ ರೀಡಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಮಕ್ಕಳಿಗೆ ಬಿಡಿ ಬಿಡಿಯಾಗಿ ಫ್ಲಾಶ್ ಕಾರ್ಡ್ ಗಳನ್ನ ಜೋಡಿಸ್ಬಿಟ್ಟು ಆ ಶಬ್ದಗಳನ್ನು ಮುಂದಿಸ್ಕೊಂಡು ಯಾವ ರೀತಿ ವಾಕ್ಯ ಆಗುತ್ತೆ, ಸೆಂಟೆನ್ಸ್ ಆಗುತ್ತೆ ಅನ್ನೋದನ್ನ ತೋರಿಸ್ಬಿಟ್ಟು ನಂತರ ಆ ಮಕ್ಕಳಿಗೆ ಆ ಸೆಂಟೆನ್ಸ್ ಅನ್ನು ಓದ್ಲಿಕ್ಕೆ ಹೇಳ್ಬೋದು. ಯು ಆಲ್ರೆಡಿ ಲರ್ನ್ಡ್ ಲೆಟರ್ಸ್, ಓಕೆ, ಸೌಂಡ್ ಆಫ್ ದ ಲೆಟರ್ಸ್ ಅಂಡ್ ಸೈಟ್ ವರ್ಡ್ಸ್ ಅಂಡ್ ವರ್ಡ್ಸ್. ಓಕೆ, ನಾವು ಈಗ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾನು ಈ ಸೆಂಟೆನ್ಸ್ ಮಾಡಿದ್ದೀನಿ ನೋಡ್ರಿ, ಹೌದಾ, ಕಾರ್ಡ್ಸ್ ಅನ್ನೆಲ್ಲ ತಗೊಂಡು ಫ್ಲಾಶ್ ಕಾರ್ಡ್ ಅನ್ನ ತಗೊಂಡು ಇದನ್ನ ನೀನು ಓದ್ತೀಯ? ಓಕೆ, ಇದೇನು? ಎಸ್, ವೆರಿ ಗುಡ್. ಇದು ಇದು ಏನು ಸರಿ ಹೋಗೋದು? ವೆರಿ ಗುಡ್. ಇನ್ನೊಂದ್ ಸರಿ ಹೋಗೋದು? ವೆರಿ ಗುಡ್. ದಿಸ್ ವೆರಿ ಗುಡ್. ಈಗ ನಿನ್ ವರ್ಕ್ ಬುಕ್ ಅನ್ನ ತೆಗಿ. ಇದ್ರಲ್ಲಿ ಓದಿ ಫಸ್ಟ್. ಒಂದ್ ನಿಮಿಷ ಓದಿ. ವೆರಿ ಗುಡ್. ನೆಕ್ಸ್ಟ್ ಓದು ಎರಡನೇ ಸೆಂಟೆನ್ಸ್. ವೆರಿ ಗುಡ್. ವೆರಿ ಗುಡ್. ನೆಕ್ಸ್ಟ್ ಸೆಂಟೆನ್ಸ್. ವೆರಿ ಗುಡ್. ವೆರಿ ಗುಡ್. ಇಲ್ಲಿ ಸೆಂಟೆನ್ಸ್ ಇದೆ ನಿಮ್ಮ ವರ್ಕ್ ಬುಕ್ ಅಲ್ಲಿ, ಇವುಗಳನ್ನ ಮತ್ತೆ ಇನ್ನೊಂದ್ಸರಿ ಓದ್ಲಿಕ್ಕೆ ಅಭ್ಯಾಸ ಮಾಡ್ತೀನಿ. ಓಕೆನಾ? ನೀನೀಗ ನಿನ್ನೆ ದಿನ ಆ ಸೆಂಟೆನ್ಸ್ ಗಳನ್ನ ಓದಿದ್ಯ ಅಲ್ವಾ, ಈಗ ಮುಂದಿನ ಸೆಂಟೆನ್ಸ್ ಗಳನ್ನ ನೀನು ಓದ್ಬೇಕಾಗುತ್ತೆ. ಫಸ್ಟ್ ಸೆಂಟೆನ್ಸ್ ಅನ್ನ ನೀವು ಓದ ಪ್ರಯತ್ನ ಮಾಡು. ಓಕೆನಾ? ಪಾಪ ಕ್ಯಾಟ್ ಹ್ಯಾಸ್ ಅ ಕ್ಯಾಟ್. ವೆರಿ ಗುಡ್. ಒನ್ಸ್ ಅಗೇನ್, ರೀಡ್ ಒನ್ಸ್ ಅಗೇನ್. ಪಾಪ ಕ್ಯಾಟ್ ಹ್ಯಾಸ್ ಅ ಕ್ಯಾಟ್. ವೆರಿ ಗುಡ್. ನೆಕ್ಸ್ಟ್ ಸೆಂಟೆನ್ಸ್. ದ ಕ್ಯಾಟ್ ಈಸ್ ಇನ್ ದ ಪಾಟ್. ವೆರಿ ಗುಡ್. ಓಕೆ, ನೌ ಯು ಬೋಥ್ ಆಫ್ ಯು ಸಿಟ್ ಟುಗೆದರ್ ಇನ್ ಸೆಕೆಂಡ್ ಥರ್ಟೆ ಅಂಡ್ ರೀಡ್ ಯುವರ್ ಸೆಂಟೆನ್ಸಸ್. ಓಕೆ, ಥ್ಯಾಂಕ್ ಯು.